ನಮ್ಮ ರಾಮನಗರ ಮಾಗಡಿ ಈ ಕಡೆ ಎಲ್ಲ ಒಂದು ಕೂಪನ್ ತರ ಕಾರ್ಡ್ ಕೊಟ್ಟರು ಇವಾಗಲೂ ನಮ್ಮ ಮನೇಲಿ ಐತೆ ಊರಲ್ಲಿ 5000 ಬರುತ್ತೆ ಅದರಲ್ಲಿ ನೀವು ಏನಾದ್ರು ತಗೊಬೋದು ಕಾಂಪ್ಲೆಕ್ಸ್ಗೆ ಹೋಗ್ಬಿಟ್ಟು ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗ್ಬಿಟ್ಟು ಏನು ಬೇಕಾದ್ರೂ ತಗೋಬೋದು ಅಂತ ಹೇಳಿದ್ರು ಆ ಕಾರ್ಡ್ಗೆ ಇವಾಗ ಹೇಳ್ತಾವ್ರು ಅವರು ಗುರುತಿಗೆ ಕೊಟ್ಟಿರೋದು ನಾವು ಕಾಂಗ್ರೆಸ್ಸು ಈ ಅಭ್ಯರ್ಥಿ ಗುರುತಿಗೆ ಓಟ್ ಹಾಕಿ ಅಂತ ಕೊಟ್ಟಿರೋದು ಅದು ಬೆಳಗ್ಗೆ ಚುನಾವಣೆಯಿಂದ ನೈಟ್ ಕೊಟ್ಟಿರೋದು ಮಧ್ಯರಾತ್ರಿ ಬಂದು ಕೊಟ್ಟಿರೋದು ಅದು ಜನಗಳು ಮಕರ ಆಗಿರೋದು ಅಲ್ಲೇ ಬೇರೆ ಇನ್ನೆಲ್ಲೂ ಆಗಿಲ್ಲ ಸರ್ ನಮ್ಮ ನಿಖಿಲ್ ಕುಮಾರಸ್ವಾಮಿ ಎಷ್ಟು ಆರಾಮಾಗಿ ಗೆಲ್ಬೋದೆ ಸರ್ ಅಲ್ಲಿ ಕಾರ್ಡ್ ಕೊಟ್ಟು ಮೋಸ ಮಾಡಿದ್ರು ಸರ್ ಅಲ್ಲಿ ರಾತ್ರಿ ಕೊಟ್ಟರು ಇದಕ್ಕೆ 5000 ಬರುತ್ತೆ ಅಂದ್ರು ಜನಗಳು ಏನು ಮಾಡಿದ್ರು ಓ 5000 ಬರುತ್ತೆ ಏನು ಬೇಕಾದ್ರೂ ತಗೊಂಬೋದು ಅಂದ್ಬಿಟ್ಟು ಏನು ಮಾಡಿದ್ರು ಇದು ಮಾಡಿದ್ರು ಈ ಜೆ ಡಿ ಎಸ್ ಎಲ್ಲೆಲ್ಲಿ ಪ್ರಬಲವಾಗಿದೆ ಅಲ್ಲೆಲ್ಲ ಇದೇ ಥರ ಕಾರ್ಡ್ ಕೊಟ್ಟಿರೋದವರು ಕಾರ್ಡ್ ಕೊಟ್ಟು ಮೋಸ ಮಾಡಿದ್ರು ಇವಾಗಲೂ ಕಾರ್ಡ್ ನಮ್ಮ ಮನೇಲಿ ಬಿದ್ದೈತೆ ಊರಲ್ಲಿ ನಮ್ಮದು ರಾಮನಗರನೇ ಈ ಥರ ಮೋಸ ಆಗಿದ್ದು ಇಲ್ಲ ಅಂದ್ರೆ ಜೆ ಡಿ ಎಸ್ಸು ಮಿನಿಮಮ್ 50 ಸೀಟ್ ಮೇಲೆ ಬರ್ತಿದ್ದು ಇದೇ ಥರ ಮೋಸ ಆಗಿರೋದು ಈ ಥರ ಮೋಸ ಮಕ್ಕ ಮೇಲೆ ಟೋಪಿ ಹಾಕಿ ಗೆದ್ದಿರೋದು ಕಾಂಗ್ರೆಸ್ ನಿಜವಾಗ್ಲು ಪ್ರಬಲವಾಗಿ ಗೆದ್ದಿಲ್ಲ ಅದು ಮನಸ್ಫೂರ್ತಿಯಾಗಿ ಎಮ್ ಆರ್ ಸಿ ಓಟ್ ಹಾಕ್ಸ್ಕೊಂಡಿರೋದು 100% ನಾನು ಹೇಳ್ತಾ ಇದ್ದೀನಿ 60,000 ಒಂದು ಇದರಲ್ಲಿ 60,000 ಕಾರ್ಡ್ ಹಂಚಿರೋದು ಜನಗಳು ಮೋಸ ಹೋಗಿದ್ದಾರೆ ಹಳ್ಳಿ ರೈತರು ಇವಾಗ ಹೇಳ್ತಾರೆ ಬೂತ್ ಯಾವುದರಲ್ಲಿ ಓಟು ಜಾಸ್ತಿ ಬಂದೈತೆ ಆ ಬೂತ್ ಮಾತ್ರ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಬಾಲಕೃಷ್ಣ ಹೇಳ್ತಾವ್ರೆ ಏನು ಹೇಳ್ತೀರಾ ಇದಕ್ಕೆ ಅವರೇನು ಇವಾಗ ಕಮ್ಮಿ ಬೂತ್ ಬಂದಿರೋ ಅವ್ರ ಮನಸ್ಸಿರಲ್ವಾ ಅವ್ರ ಓಟ್ ಹಾಕಿರಲ್ವಾ ಆ ಬೂತ್ಗೆ ಮಾಡಬೇಕು ಅನ್ನೋದು ಪರ್ಪಟ್ಟೇನು ಇದು ಜನಗಳು ಮೋಸ ಮಾಡ್ತಾರದು ಗೆದ್ಮೇಲೊಂದು ಸೋತ್ಮೇಲೊಂದು ಈ ಥರ ಮಾತಾಡಿದ್ರೆ ಇನ್ನೊಂದ್ಸಲಿ ಬರಲ್ಲ ಅವರೆಲ್ಲ ಜನಗಳು ಪಾಠ ಕಲಿಸ್ತಾರೆ ಎಂ ಪಿ ಗ್ಯಾರಂಟಿ ಬರಲ್ಲ ಮೋದಿನೇ ಮುಂದಿನ ಪ್ರಧಾನಮಂತ್ರಿ